ಸರ್ ಇದೆಲ್ಲ ಒಳಗಡೆ ಇದೆಯಲ್ಲ ಅದು ಆರ್ಟಿಫಿಷಿಯಲ್ ಅದು ಇಲ್ಲ ಸರ್ ಲೈವ್ ಸರ್ ಅದು ಲೈವ್ ಇದು ಲೈವ್ ಪೌಡರ್ ಬ್ಲೂ ಇದೆ, ವಾಲ್ಮೀಕಿ ಟ್ಯಾಂಕ್ ಇದೆ, ಕೋಪಾಸ್ ಟ್ಯಾಂಕ್ ಇದೆ. ಸೊ ಇಲ್ಲಿ ನೋಡಬಹುದು ನೀವು ಈ ಫಿಶ್ ಯಾವ ತರ ಇದೆ ಅಂತ. ಕಂಪ್ಲೀಟ್ ಒಂದು ಡಿಫ್ರೆಂಟ್ ಆಗೇ ಇದೆ. ಇದುವರೆಗೂ ನಾನಂತ ನೋಡಿಲ್ಲ, ನೀವು ನೋಡಿದ್ರೆ ಕಮೆಂಟ್ ಮಾಡಿ. ಅದೇ ಸ್ವಲ್ಪ ವೈಲ್ಡ್ ಆಗಿರುತ್ತೆ, ಫಿಶ್ ನ ತಿನ್ನುತ್ತೆ ಅದು. ಮಶ್ರೂಮ್ ಮಶ್ರೂಮ್ ತರ ಇದು ಲಿವಿಂಗ್ ಏನೆ, ಅಲ್ಲಿ ಫಿಶ್ ಇದೆಯಲ್ಲ ಅದು ಲಿವಿಂಗ್ ಏನೆ. ಸೊ ಕಂಪ್ಲೀಟ್ ಮರೈನ್ ಲೈಫ್ ಇದು. ಏನ್ ಸಕ್ಕದಾಗಿದೆ ಅಲ್ಲ. ಸೊ ಈ ಫಿಶಸ್ ನೋಡಿ ಏನ್ ಸಕ್ಕದಾಗಿದೆ. ಕಲರ್ ಕಲರ್ ಎಷ್ಟು ಕಲರ್ ಇದೆ ಗುರು, ಯಪ್ಪ. ಸಿ ಏಂಜಲ್ ಅಂತಾರೆ, ಸಿ ಏಂಜಲ್. ಇದು ಬಂದು ಫ್ರೆಶ್ ವಾಟರ್ ಅಲ್ಲಿ ಇಕ್ಬಹುದು, ಸಿ ಮೆರೈನ್ ಅಲ್ಲಿ ಇಕ್ಬಹುದು. ನಮ್ಮ ಹತ್ರ ಬಂದು ಫ್ರೆಶ್ ವಾಟರ್ ಸ್ಟಾಕ್ ಇಷ್ಟಿದೆ, ಇದರಲ್ಲಿ ಎಲ್ಲಾ ವೆರೈಟಿ ಸಿಗುತ್ತೆ ನಿಮ್ಗೆ. ಇದೇ ಅದೇ ಅಂತ ಅಲ್ಲ. ಇಲ್ಲ, ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ನಾನಿವತ್ತು ಬೆಂಗಳೂರಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಡೀಲರ್ ಹತ್ರ ಇದ್ದೀನಿ, ಮರೈನ್ ಡೀಲರ್ಸು. ಸೊ ಇವ್ರ ಹತ್ರ ಎಷ್ಟು ಸ್ಟಾಕ್ ಸಿಗುತ್ತೆ ಅಂತ ನೋಡ್ಬೋದು ನೀವು ಫಿಶಸ್ಸು. ಸೊ ನೋಡಿ ಎಷ್ಟಿದೆ ಅಂತ, ಎಲ್ಲ ಥರ ಎಲ್ಲ ವೆರೈಟಿ ಆಫ್ ಫಿಶಸ್ ಇದೆ. ನೀವು ನಾರ್ಮಲ್ ಆಗಿ ಯಾವ್ಯಾವ ಥರ ನೋಡಿರ್ತೀರಾ ಅಂದರೆ ಒಂದು ಶಾರ್ಕ್ ನೋಡಿರ್ತೀರಾ, ಗೋಲ್ಡ್ ಫಿಶ್ ನೋಡಿರ್ತೀರಾ, ಒಂದು 4-5 ಯಾವುದೋ ನೋಡಿರ್ತೀರಾ ಅಷ್ಟೇ. ಬಟ್ ಇವ್ರ ಹತ್ರ ಸಿಗೋ ಥರ ಫಿಶಸ್ಸು, ಡಿಸೈನ್ಸು ಮತ್ತು ಯಾವ್ಯಾವ ಥರದ್ದೆಲ್ಲ ಸಿಗುತ್ತೆ ಅಂದರೆ ನೀವು ಇದುವರೆಗೂ ನೋಡೇ ಇರಲ್ಲ. ಆ ಥರ ಎಲ್ಲ ಫಿಶಸ್ಸು ಇವ್ರ ಹತ್ರ ಸಿಗುತ್ತೆ. ಫುಲ್ ಕಂಪ್ಲೀಟ್ ಮರೈನ್ ಲೈಫು, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ಸರ್ನ ಪರಿಚಯ ಮಾಡಿಸ್ತೀನಿ. ಸರ್ ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಬಿಟ್ಟು ನೋಡ್ತಾ ಇದ್ದೀನಿ ನಿಮ್ಮನ್ನ. ಹಾಂ, ಫಸ್ಟು ಡಾಗ್ ಮಾಡಿದ್ವಿ ಪಪ್ಪೀಸ್ದು. ಹೌದು, ಇವಾಗ ಫಿಶಸ್ ಮಾಡ್ತಾ ಇದ್ವಿ. ಬನ್ನಿ ತೋರಿಸ್ತೀನಿ ಒಳಗಡೆ. ಸೊ ಸರ್ ಜೊತೆ ನಾವು ಫಸ್ಟ್ ಪ್ರೀವಿಯಸ್ ಆಗಿ ಒಂದು ಫಿಶಸ್ ಪಪ್ಪೀಸ್ದು ವೀಡಿಯೋ ಮಾಡಿದ್ವಿ, ನೋಡಿರ್ಬೋದು. ನೋಡಿಲ್ಲ ಅಂದರೆ ಹಾಕಿರ್ತೀನಿ ನೋಡಿ. ತುಂಬಾ ಕಮ್ಮಿ ರೇಟ್ಗೆ ಮತ್ತು ಸಕ್ಕದಾಗಿದೆ ಕ್ವಾಲಿಟಿ ಪಪ್ಪೀಸ್ನ ಸಿಗುತ್ತೆ ನಿಮಗೆ. ಅದು ಪಾರ್ಟ್ 2 ಇವಾಗ ಶೂಟ್ ಮಾಡ್ತಾ ಇದ್ದೀವಿ. ಸೊ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ ವೀಡಿಯೋ ಶುರು ಮಾಡೋಣ. ಫಸ್ಟು ಇಂಪೋರ್ಟೆಡ್ ಫಿಶಸ್ ಇದೆ ಇಲ್ಲಿ, ಅದ್ರ ಬಗ್ಗೆ ಸರ್ ತಿಳಿಸ್ಕೊಡ್ತಾರೆ. ಸರ್ ಹೇಳಿ ಸರ್. ನಮ್ಮ ಹತ್ರ ಬಂದು ಮೆರೈನಲ್ಲಿ ಆಂಥಿಯಸ್ ಸಿಗುತ್ತೆ. ಓಕೆ. ಅದು ಬಿಟ್ಟು ಒಳಗಡೆ ಬ್ಲೂ ಗ್ರೀನ್ ಕ್ರೋಮಸ್ ಅಂತ ಇದೆ. ಓಕೆ. ಆಮೇಲೆ ಸ್ಮೋಕ್ ಏಂಜಲ್ ಇದೆ. ಓಕೆ. ಬ್ಲೂ ಡ್ಯಾಮ್ಸ್ ಅಲ್ಲಿ ಇದೆ. ಬ್ಲ್ಯಾಕ್ ಇದೆಯಲ್ಲ, ಸ್ಮೋಕ್ ಏಂಜಲ್ ಸರ್ ಅದು. ಓಕೆ. ಆ ಕಡೆ ಇರೋದು. ಇದು ನೋಡಿ ಸರ್, ಏನು ಸ್ಪೆಷಲ್ ಇದು ಸರ್? ಇದೆಲ್ಲ ರೀಫ್ ಸ್ಪೆಷಲ್, ರೀಫ್ ಸೇಫ್ ಇದೆಲ್ಲ. ಓಕೆ. ಒಂಥರ ಆ್ಯಂಟಿ, ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಸರ್ ಮರೈನಲ್ಲಿ. ಓಕೆ. ಲುಕ್ ವೈಸು, ಕ್ವಾಲಿಟಿ, ಕಲರೇಷನ್ನು. ಓಕೆ. ಅದೆಲ್ಲ ಸೂಪರಾಗಿ ಕಾಣುತ್ತೆ. ಕಾಸ್ಟ್ ಎಷ್ಟು ಆಗ್ಬೋದು ಇದು ಸರ್? ನಿಮಗೆ ಇದು ಒಂದು ಪೀಸ್ 500 ಬರುತ್ತೆ. ಒಂದು ಪೀಸ್ 500? ಒಂದು ಪೀಸ್ 500, 600. ಫಿಶಸ್ ಎಲ್ಲ ಒಂದು ಪರ್ಮನೆಂಟ್ ರೇಟ್ ಇರಲ್ಲ ಸರ್. ಒಂದ್ಸತಿ ಕಡಿಮೆ ಆಗುತ್ತೆ, ಇನ್ನೊಂದ್ಸತಿ ರೇಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸರ್, ಇದರಲ್ಲಿ ಪೌಡರ್ ಬ್ಲೂ ಇದೆ, ವಾಲ್ಮೀಕಿ ಟ್ಯಾಂಕ್ ಇದೆ, ಕೋಪಾಸ್ ಟ್ಯಾಂಕ್ ಇದೆ. ಮೂರು ವೆರೈಟಿ ಟ್ಯಾಂಕ್ ವೆರೈಟಿ ಇದೆ ಇದರಲ್ಲಿ. ಇವೆಲ್ಲ ಎಷ್ಟಾಗುತ್ತೆ ಪೇರ ಸರ್? ಅದು 6000. ಅದು 4500. ಓಕೆ. ಇದು ಬಂದು 4500. ಅದೇ ಥರ ಲಯನ್ ಇದೆ ಕೆಳಗಡೆ. ಲಯನ್? ಹಾಂ. ಸೊ ಇಲ್ಲಿ ನೋಡ್ಬೋದು ನೀವು ಈ ಫಿಶ್ ಕಂಪ್ಲೀಟ್ ಒಂದು ಡಿಫ್ರೆಂಟ್ ಆಗಿದೆ, ವಿಚಿತ್ರವಾಗಿದೆ. ನೋಡಿರಲ್ಲ ನೀವು ಯಾವತ್ತೂ. ನೋಡಿ ಎಷ್ಟು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಅಂತ. ಸರ್ ಏನು ಸ್ಪೆಷಾಲಿಟಿ ಇದು? ಸರ್ ಲಯನು ಅದು ರೀಫ್ ಸೇಫೆ. ಓಕೆ. ಅದೇ ಸ್ವಲ್ಪ ವೈಲ್ಡ್ ಆಗಿರುತ್ತೆ, ಫಿಶ್ನ ತಿನ್ನುತ್ತೆ ಅದು. ಫಿಶ್ನ ತಿನ್ನುತ್ತೆ? ಹೌದು. ನಾರ್ಮಲ್ ಫುಡ್ ಎಲ್ಲ ತಿನ್ನಲ್ಲ? ನಾರ್ಮಲ್ ಫುಡ್ ತಿನ್ನಲ್ಲ, ಅದು ಲೈಫ್ ಬೇಕಾಗುತ್ತೆ ಅದಕ್ಕೆ. ಓಕೆ. ಯಾವುದಿದು ಚಿಕ್ಕ ಚಿಕ್ಕ ಫೀಡಿಂಗ್ ಫಿಶ್ ಅಂತ? ಹೌದು, ಅದು ಫೀಡಿಂಗ್ ಫಿಶ್, ಫೀಡಿಂಗ್ ಗೋಲ್ಡ್ ಆಗ್ಬೋದು. ಹಾಂ ಹಾಂ, ಅಂಥದ್ದಾಗ್ಬೋದು. ಅದೇ ಎಷ್ಟಾಗುತ್ತೆ ಸರ್ ಲಯನ್ ಕಾಸ್ಟು? ಸರ್ ಅದು ನಿಮಗೆ 2500 ಬರುತ್ತೆ ಒಂದು ಪೀಸ್. ಒಂದು ಪೀಸ್? ಹೌದು. ಓಕೆ. ಅವೆಲ್ಲ ಪೇರ್ ಇಡಬೇಕಾ ಅಥವಾ ಸಿಂಗಲ್ ಇಡ್ಬೋದಾ? ಸಿಂಗಲ್ ಸಿಂಗಲ್ ಇಕ್ಕೋಬೇಕು ಸರ್. ಮರೈನಲ್ಲಿ ಎಲ್ಲ ಬಂದು ಪೇರ್ ಇಕ್ಕಂಗಿಲ್ಲ. ಓಕೆ. ಸಿಂಗಲ್ ಸಿಂಗಲ್ ಇಕ್ಕಿದ್ರೇ ಅದು ಸೇಫ್ ಆಗಿರೋದು, ಇಲ್ಲಾಂದ್ರೆ ಓಡ್ಕೊಳುತ್ತೆ ಅದು. ಅದು ಓಡ್ಕೊಳುತ್ತೆ. ಓಕೆ. ಇದು ಈಗ ಬೇರೆ ಫಿಶ್ಗಳ ಜೊತೆ ಇರುತ್ತಾ? ಲೈಕ್ ನಮ್ಮಂತ ಎಲ್ಲ ಜೊತೆಗೆ ಇರುತ್ತೆ ಸರ್. ಎಲ್ಲ ಜೊತೆಗೂ ಇರುತ್ತೆ? ಅದು ಬಾಯ್ಗೆ ಹೋಗಿ ಸಿಕ್ಕಾಕೊಳ್ತಾರ ಇರಬಾರ್ದು. ದೊಡ್ಡದಾಗಿದ್ರೆ ಎಲ್ಲ ಮೀನ್ಸ್ ಜೊತೆಗೆ ಇರುತ್ತೆ. ಎಲ್ಲ ಮೀನ್ಗಳ ಜೊತೆ ಇರುತ್ತೆ. ಇನ್ನೋಟ್ಯೂಬ್ಲೆಟ್ಸ್ ಅಂತಾರೆ ಅದಕ್ಕೆ. ಅದರಲ್ಲಿ ಬಂದು ಕಾರ್ಪೆಟ್ ಅನಿಮನ್ ಇರೋದು ನಮ್ಮ ಹತ್ರ. ಕಾರ್ಪೆಟ್ ಅನಿಮನ್ ಗ್ರೀನ್ ಫಿಶ್ ತರಾನೇ ಸರ್ ಅದು. ಅದು ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ಅದ್ರಲ್ಲಿ ಫಿಶ್ ಇದೆಯಾ? ಅದು ಫಿಶ್ ಇಲ್ಲ ಈ ಮಶ್ರೂಮ್ ತರ. ಅದು ಇಬ್ರು ಒಂದಾಗಿರೋ ಸರ್ ಅವರು. ಅದಿಲ್ಲ ಅಂದ್ರೆ ಇದಿರಲ್ಲ, ಇದಿಲ್ಲ ಅಂದ್ರೆ ಅದಿರಲ್ಲ. ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ನೋಡಿದ್ದೀವಿ ನೀವು ಯಾವಾಗಾದ್ರೂ ಈ ಥರ ಫಿಶಸ್ ಎಲ್ಲ. ನಾನು ಹೇಳಿದ್ನಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ, ಲೈಕ್ ಕಂಪ್ಲೀಟ್ ಡಿಫ್ರೆಂಟ್ ಆಗೇ ಇರುತ್ತೆ. ಎಷ್ಟೊಂದು ವಿಚಿತ್ರ ವಿಚಿತ್ರ, ನೀವು ಇದ್ರೂ ನೋಡೇ ಇರಲ್ಲ ಇವೆಲ್ಲ. ಇವೆಲ್ಲ ನೋಡಿದ್ದೀರಾ? ಕಮೆಂಟ್ ಮಾಡಿ ಸರ್. ನೆಕ್ಸ್ಟ್ ಇದು ಕ್ಲೌನ್, ಇದು ಮಿಸ್ಟರ್ ಕ್ಲೌನ್ ಅಂತಾರೆ ಇದಕ್ಕೆ. ಓಕೆ. ಆಮೇಲೆ ಬ್ಲ್ಯಾಕ್ ಅಸುರಾಸ್ ಕ್ಲೌನ್ ಅಂತಾರೆ. ಓಕೆ. ಅದೇ ಥರ ಇದರಲ್ಲಿ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಟ್ರಿಗರ್ ಇದೆ. ಓಕೆ.
ಪಿಕಾಸೋ ಟ್ರಿಗರ್, ಆಮೇಲೆ ಬ್ಲೂಟೂತ್ ಟ್ರಿಗರ್ ಅಂತಾರೆ ಇದಕ್ಕೆ, ದೊಡ್ಡದಿದೆಯಲ್ಲ ಅದು ಬಂದು ಬ್ಲೂಟೂತ್ ಟ್ರಿಗರ್ ಅಂತಾರೆ, ಚಿಕ್ಕದು ಬಂದು ಪಿಕಾಸೋ ಟ್ರಿಗರ್ ಅಂತಾರೆ. ಹಂಗೆ ನೋಡಿ ಇದು ಡಿಸ್ಕೌಂಟ್ ಎಷ್ಟು ಆಗುತ್ತೆ ಅದು ಬ್ಲೂ ಕಲರ್ ಸರ್? ಅದು ನಿಮಗೆ 3500 ಆಗುತ್ತೆ ಬ್ಲೂ ಕಲರು. ಓಕೆ, ಇವು ಚಿಕ್ಕದು ಬಂದು 2500 ಆಗುತ್ತೆ. ಓಕೆ ಸರ್, ಇದೆಲ್ಲ ಲೈಫ್ ಸ್ಪ್ಯಾನ್ ಎಷ್ಟು ಇರುತ್ತೆ? ಲೈಕ್ ಇದು ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅದು ಡಿಪೆಂಡೆಂಟ್ ಸರ್. ಓಕೆ, ಒಂದೊಂದು 5 ವರ್ಷ ಬರುತ್ತೆ, ಒಂದೊಂದು 2 ವರ್ಷ ಬರುತ್ತೆ, ಒಂದೊಂದು ನೀವು ಹೆಂಗ್ ಮೇಂಟೈನ್ ಮಾಡ್ತಿರೋ, ಮೇಂಟೈನ್ ಮಾಡಿಲ್ಲ ಅಂದ್ರೆ ಒಂದು ಇಷ್ಟು ವರ್ಷ ಅಂತ ಬರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿ. ಹಾ ಸರ್, ಸೂಪರ್ ಆಗಿರುತ್ತೆ ಸರ್, ಇದರಲ್ಲಿ ಅಷ್ಟು ಈಸಿಯಾಗಿ ಸಾಯಲ್ಲ ಮೇಂಟೈನ್ ಮಾಡಿಬಿಟ್ರೆ. ಓಕೆ, ಲೈಫ್ ಸ್ಪ್ಯಾನ್ ಚೆನ್ನಾಗಿ ಬರುತ್ತೆ ಇದು, ನಾರ್ಮಲ್ ಮೀನ್ಗಿಂತ ಇದು ಸೂಪರ್ ಸರ್ ಎಲ್ಲಕ್ಕೆ ಹೋದ್ರೆ. ಸರ್ ಇನ್ನೊಂದು ನಮ್ಗೆ ಡೌಟು, ಈ ಕಲರ್ ಕಲರ್ ಒಂದು ಬ್ಲೂ ಕಲರ್ ಇದೆ, ಬ್ಲೂ ಎಲ್ಲೋ, ಇದು ಎಲ್ಲ ಟ್ಯಾಂಕಲ್ಲೂ ಒಂದೊಂದು ಇಟ್ಟಿದ್ದೀರಲ್ಲ, ಏನಕ್ಕೆ ಅದು? ಸರ್ ಅದು ಒಂದಾಗಿ ಒಂದೇ ಜಾತಿನ ಎಲ್ಲ ಟ್ಯಾಂಕ್ ಒಂದು ಗ್ರೂಪ್ ಆಗಿದ್ರೆ ಓಡ್ಕೊಳುತ್ತೆ ಸರ್. ಅದು ಒಂಥರ ಹಿಂದೆ ಮುಳ್ಳು ಬರುತ್ತೆ ಅದಕ್ಕೆ, ಆ ಮುಳ್ಳು ನಂಗೆ ಬ್ಲೇಡ್ ಅಲ್ಲಿ ಕಟ್ ಮಾಡೋ ತರ ಸ್ಟ್ರೈಕ್ಸ್ ಮಾಡ್ಬಿಡುತ್ತೆ ಅದು ಬಾಡಿನ. ಸಾಯಲ್ಲ, ಬೇರೆ ಮೀನ ಕಟ್ ಮಾಡ್ಬಿಡುತ್ತೆ ಅದು ಪೀಸ್ ಪೀಸ್ ಆಗಿ, ಅದಕ್ಕೋಸ್ಕರ ಸಪ್ರೇಟ್ ಆಗಿ ಇಕ್ಕಿರೋದು. ಎಲ್ಲ ಫಿಶ್ ಜೊತೆಗೆ ಇಕ್ಬೋದು ಸರ್, ಸೇಫ್ ಆಗಿರುತ್ತೆ, ಸಿಂಗಲ್ ಸಿಂಗಲ್ ಆಗಿ. ಅದೇ ತರ ಇದು ನೋಡಿ, ಇದು ಕ್ಲೋನ್ ಗೋಬಿ ಅಂತಾರೆ ಇದಕ್ಕೆ, ಕ್ಲೌನ್ ಗೋಬಿ ಅಂತಾರೆ ಇದಕ್ಕೆ, ಅದು ರೇರೇ, ರೆಗ್ಯುಲರ್ ಆಗಿ ಸಿಗಲ್ಲ ಅದು. ಇದು ಅಂತ ನೋಡಿ ಸಕ್ಕದಾಗಿದೆ, ಫುಲ್ಲು ಟ್ಯಾಂಕೆ ಸಕ್ಕದಾಗಿ ಮಾಡಿದ್ದಾರೆ ಅಂತ. ಸರ್ ಎಷ್ಟಾಗ್ಬೋದು ಇದು? ಸರ್ ಈ ಟ್ಯಾಂಕ್ ನಿಮಗೆ ಫುಲ್ ಸೆಟಪ್ ಬೇಕಂದ್ರೆ 120,000 ಆಗುತ್ತೆ. 120,000? ಹೌದು. ಓಕೆ, ಎಲ್ಲನೂ ರೇರ್ ಕಲೆಕ್ಷನ್ಸ್ ಇರೋದು ಒಳಗಡೆ ಸರ್. ಇವೆಲ್ಲ ಇಂಪಾರ್ಟೆಂಟ್? ಇದು ಹೌದು ಹೌದು ಸರ್, ಇದು ಇಂಪಾರ್ಟೆಂಟ್ ಸಿಗುತ್ತೆ, ಇಂಡಿಯನ್ ಸಿಗುತ್ತೆ ಇದು. ಓಕೆ, ಹಾಂ, ನಮ್ಮ ಹತ್ರ ಇಂಪೋರ್ಟೆಡ್ ಬಂದಿದೆ. ವಾವ್, ಸಕ್ಕದಾಗಿದೆ, ಫಿಶಸ್ ನೋಡಿ ಹೆಂಗೆ ಕ್ರೇಜ್ ಆಗಿದೆ ಅಂತ. ಟ್ಯಾಂಕು ಅಷ್ಟೇ, ಅಷ್ಟೇ ಕ್ಲಿಯರ್ ಆಗಿದೆ ಸರ್. ಇದೆಲ್ಲ ಒಳಗಡೆ ಇದೆಯಲ್ಲ, ಅದು ಆರ್ಟಿಫಿಷಿಯಲ್? ಅದು ಇಲ್ಲ ಸರ್, ಲೈವ್ ಸರ್, ಅದು ಲೈವ್, ಇದು ಲೈವ್. ಓ, ಇವೆಲ್ಲ ಲೈವ್? ಆ, ಇದು ಲೈವ್ ಆಗಿರೋದು. ಸೊ ನೋಡಿ, ಇವೆಲ್ಲ ಲೈವ್ ನೋಡಿ, ಒಂಚೂರು ಝೂಮ್ ಔಟ್ ಮಾಡಿ ನೋಡಿ, ಆ ಫಿಶ್ ಹತ್ರ ಎಲ್ಲ ವೈಟು, ಅವೆಲ್ಲ ಲೈವ್ ಅಂತೆ ಸರ್. ಇದು ಆಟೋಮೆಟಿಕ್ ಕ್ಲೀನ್ ಆಗುತ್ತಾ? ಹೌದು ಸರ್, ಫಿಲ್ಟ್ರೇಷನ್ ಬ್ಯಾಕ್ ಮೀಡಿಯಾ, ಇದು ಫಿಲ್ಟ್ರೇಷನ್ ಆಗ್ತಾ ಇರುತ್ತೆ. ಇದು ದೊಡ್ಡ ಮೀಡಿಯಾ, ದೊಡ್ಡ ಸಿಸ್ಟಮ್ಗೆ ಇದು ದೊಡ್ಡ ಫಿಲ್ಟ್ರೇಷನ್ ಬರುತ್ತೆ. ಬರೀ ನೀರು ಟಾಪ್ಅಪ್ ಮಾಡಬೇಕಾಗುತ್ತೆ, ನೀರನ್ನ ಚೆಕ್ ಮಾಡಬೇಕು ಆವಾಗ, ಸ್ಯಾಲಿನಿಟಿ ಕಮ್ಮಿ ಜಾಸ್ತಿ ಆಗುತ್ತೆ, ಅದರಲ್ಲಿ ಅಮೋನಿಯಾ ಇದೆಯಾ, ನೈಟ್ರೇಟ್ ಇದೆಯಾ ಚೆಕ್ ಮಾಡ್ಕೋಬೇಕು, ಮಿಕ್ಕಿದ್ದು ಏನಿಲ್ಲ ಸರ್. ಅದೆಲ್ಲ ನಾವು ನಮ್ಮ ಹತ್ರ ತೊಗೊಳ್ಳುವಾಗ ಅದೆಲ್ಲ ಹೇಳ್ಕೊಡ್ತೀವಿ, ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಸರ್. ಈಗ ಇಷ್ಟು ಫಿಶ್ ತೋರಿಸೋದಲ್ಲ, ಇಂಪಾರ್ಟೆಂಟ್ ಅಲ್ಲ, ಇವೆಲ್ಲ ಟೆಂಪ್ರೇಚರ್ ಯಾವ ಥರ ಸರ್? ಇದು ಟೆಂಪ್ರೇಚರ್ ಎಲ್ಲ ಏನು ನೆಸೆಸಿಟಿ ಇಲ್ಲ ಸರ್, ಇದಕ್ಕೆ ನೀರು ಮೂವ್ಮೆಂಟ್ ಇರಬೇಕು ಸರ್. ಒಂದು ಅವರ್ಗೆ 60,000 ಲೀಟರ್ಸು ರೊಟೇಟ್ ಆಗಬೇಕು. ಸ್ಟಾಗ್ನೆಂಟ್ ನಿಂತ್ಕೊಂಡು ನಿಲ್ಲಲ್ಲ ಈ ಮೀನು, ಮೂವ್ಮೆಂಟ್ ನೀರಲ್ಲಿ ನಿಂತ್ಕೊಳ್ಳೋದು, ಆ ಥರ ಮೂವ್ಮೆಂಟ್, ಅದು ಎನ್ವೈರ್ಮೆಂಟ್ ಆ ಥರ ಮಾಡಿಕೊಡ್ಬೇಕು. ಓಕೆ, ಸಕ್ಕದಾಗಿದೆ ಸರ್. ನೆಕ್ಸ್ಟ್ ತೋರಿಸಿ ಸರ್. ಇದೆಲ್ಲ ಫ್ರೆಶ್ ವಾಟರ್ ಮೀನು. ಓಕೆ, ಇಲ್ಲಿ ನೋಡಿ, ಹೌದು, ಸಕ್ಕದಾಗಿದೆ, ಕಲರ್ ಕಲರ್ ಸೂಪರ್ ಆಗಿದೆ. ಸರ್ ಇದು ದೊಡ್ಡದಾಗಲ್ವಾ ಇದು? ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ. ಅಷ್ಟೇ, ಎಷ್ಟಾಗುತ್ತೆ ಸರ್ ಪೇರು? ಬೇರೆ ಇದು ನಿಮಗೆ ಸರ್, ನಾನು ರೇಟ್ ಹೇಳಿದ್ರೆ ಸರಿಯಾಗಿ ಬರಲ್ಲ. ಓಕೆ, ಅವರು ಹೆಂಗೆ ಬಲ್ಕ್ ಕ್ವಾಂಟಿಟಿ ತೊಗೊಂತಾರ ಹಂಗೆ ರೇಟು ಕಂಡು. ನಿಮ್ಮ ಹತ್ರ ಇವೆಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ ಅಲ್ವಾ? ಹೋಲ್ಸೇಲ್ 99% ಹೋಲ್ಸೇಲೇ. ಹ್ಞೂ, ಇವಾಗ ಯಾರೋ ಇವಾಗ ರೀಟೇಲ್ ಕಸ್ಟಮರ್ ಮನೆಗೆ ಬೇಕಂತ ಕೇಳ್ತಾರಲ್ಲ, ಅವ್ರು ಕ್ವಾಂಟಿಟಿಲಿ ತೊಗೊಳುವಾಗ ನಾವು ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತೀವಿ. ಓಕೆ, ಒಂದು ಪೇರ್ ಎರಡು ಪೇರ್ ಕೇಳಿದ್ರೆ ನಾವು ಹೋಲ್ಸೇಲ್ ರೇಟಲ್ಲಿ ಕೊಡೋಕ್ಕಾಗಲ್ಲ. ಒಂದು 20, ಇವಾಗ ಅಂಗಡಿಯವರು ಹೆಂಗೆ ತೊಗೊಂತಾರೆ ಹಂಗೆ ತೊಗೊಂಡ್ರೆ ಅವ್ರಿಗೂ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತೀವಿ. ಓಕೆ, ಸೊ ಮನೆಯವ್ರಿಗೂ ಎಲ್ಲರಿಗೂ ಹೋಲ್ಸೇಲ್ ಕೊಡ್ತೀಯಾ ನೀವು? ಹೋಲ್ಸೇಲ್ ಕೊಡ್ತೀವಿ, ಕ್ವಾಂಟಿಟಿಲಿ ತೊಗೋಬೇಕು. ಓಕೆ, ಸೊ ನಿಮಗೆ ಫಿಶಸ್ಸು ಮರೇನ್ ಎಲ್ಲಾನು ಹೋಲ್ಸೇಲ್ ಸರ್? ಎಲ್ಲಾನು ಹೋಲ್ಸೇಲ್ ಕೊಡ್ತೀರಾ? ಹೌದು. ವಾವ್, ಸೂಪರ್, ಎಲ್ಲಾನು ಹೋಲ್ಸೇಲ್ ಸಿಗುತ್ತೆ. ಸೊ ವಿಸಿಟ್ ಮಾಡಿ, ಶಾಪ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸರ್. ಇದು ಯಾವುದಿದು ಸರ್? ಇದು ಸಿ ಏಂಜಲ್ ಅಂತಾರೆ. ಸಿ ಏಂಜಲ್, ಇದು ಬಂದು ಫ್ರೆಶ್ ವಾಟರ್ ಅಲ್ಲಿ ಇಕ್ಬೋದು, ಸಿ ಮರೇನಲ್ಲಿ ಇಕ್ಬೋದು. ಹೌದು. ಸೊ ಇವಾಗ ಆಚೆ ಕಡೆ ಫುಲ್ ಸ್ಟಾಕ್ ಇದೆ, ಅದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರಂತೆ ಬನ್ನಿ. ಇವಾಗ ಆಚೆ ಕಡೆ ತೋರಿಸೋದಲ್ಲ ಸ್ಟಾಕು, ಅದ್ರ ಬಗ್ಗೆ ಸರ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ. ಸರ್ ಹೇಳಿ ಸರ್. ಇವಾಗ ನಮ್ಮ ಹತ್ರ ಬಂದು ಫ್ರೆಶ್ ವಾಟರ್ ಸ್ಟಾಕ್ ಇಷ್ಟಿದೆ. ಓಕೆ, ಅದರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ನಿಮ್ಗೆ, ಇದೇ ಅದೇ ಅಂತ ಅಲ್ಲ. ಇಲ್ಲ, ನಮ್ಮ ಹತ್ರ ಅಂಗಡಿಲಿ ಸ್ಟಾಕ್ ಇಕ್ಕಿರ್ತೀವಿ, ಹೊಸ ಸ್ಟಾಕ್ ಬರ್ತಾ ಇರುತ್ತೆ, ಎಲ್ಲ ಮೂವ್ಮೆಂಟ್ ಆಗುತ್ತೆ. ಇನ್ನೊಂದು ಹಾಫ್ ಅನ್ ಅವರ್ ಒನ್ ಅವರ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ? ಎಲ್ಲ ಸೇಲ್ ಆಗ್ಬಿಡುತ್ತೆ, ಎಲ್ಲ ಅಂಗಡಿಯವ್ರು ಬಂದು ತೊಗೊಂಡೋಗ್ಬಿಡ್ತಾರೆ. ಓಕೆ ಸರ್. ಇದು ಸಿ ಏಂಜಲ್ ಅಂತಾರೆ. ಸಿ ಏಂಜಲ್, ಇದು ಬಂದು ಫ್ರೆಶ್ ವಾಟರ್ಲ್ಲಿ ಇಕ್ಬೋದು, ಸಿ ಮೆರೈನಲ್ಲಿ ಇಕ್ಬೋದು. ಶಾಪ್ಗೋಸ್ಕರನೇ ತರಿಸೋದು ನಾವು. ಓಕೆ, ಈ ಸರೌಂಡಿಂಗಲ್ಲಿ 90% ನಾವು ಕೊಡೋದು ಶಾಪ್ ಅವ್ರಿಗೆ. ಆದರೆ ಇವಾಗ ರೀಟೇಲ್ ಕಸ್ಟಮರ್ ಬಂದು ನನಗೆ ಹೋಲ್ಸೇಲ್ ಬೇಕಂತ ಕೊಡೋಕ್ಕಾಗಲ್ಲ, ಅವರು ಆ ಕ್ವಾಂಟಿಟಿಲಿ ತೊಗೊಳ್ಳುವಾಗ ಮಾತ್ರ ನಮ್ಮ ಆ ರೇಟು ಕೊಡ್ಬೋದು. ಸೊ ಹೋಲ್ಸೇಲ್ ತೊಗೊಂಡು ಇವಾಗ ಅಂಗಡಿಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಹೌದು, ಅದು ನೋಡಿ ಕೊಡ್ತೀವಿ. ಹೌದಾ? ಸರ್ ಇಲ್ಲಿ ಯಾವ್ಯಾವ್ದು ಇದೆ ಫಿಶಸ್? ಇಲ್ಲಿ ಬಂದು ಗೋಲ್ಡ್ ಇದೆ, ಮಾಲಿ ಇದೆ,
ರೆಗ್ಯುಲರ್ ಫಿಶಸ್ ಒಂದು ಶಾಪ್ಗೆ ಏನೇನು ಬೇಕು ಎಲ್ಲ ಇದೆ ಸರ್. ಇದರಲ್ಲಿ ಶಾಪ್ಗೆ ಏನೇನು ಬೇಕು ಎಲ್ಲ ಇರುತ್ತೆ. ಇಲ್ಲಿ ಟ್ಯಾಂಕಲ್ಲಿ ವೆರೈಟಿ ಹಾಕಿರ್ತೀವಿ, ಸ್ವಲ್ಪ ಎಕ್ಸಾಟಿಕ್ ಅಲ್ಲ. ಇಲ್ಲಿ ಗಪ್ಪೀಸ್ ಇದೆ, ಅದೇ ಥರ ಸರ್ಫೆಟ್ ಹತ್ರ ರೇನ್ಬೋ ವೆರೈಟೀಸ್ ಇದೆ ನಮ್ಮ ಹತ್ರ. ಆಮೇಲೆ ಪೋಲಾರ್ ಕಾನ್ವೆಂಟ್ ಇದೆ, ಎಲೆಕ್ಟ್ರಿಕ್ ಬ್ಲೂ ರಾಮ್ರೈಸ್ ಇದೆ, ಅದೇ ಥರ ರೆಡ್ ರೇನ್ಬೋ ಇದೆ. ಇವಾಗ ಹೊರಗಡೆ ಸ್ಟಾಕ್ ನೋಡಿದ್ವಿ, ಈ ಕಡೆ ಇಂಪೋರ್ಟೆಡ್ ಫಿಶಸ್ ಎಲ್ಲ ನೋಡಿದ್ವಿ, ಈ ಒಳಗಡೆ ಇನ್ನೂ ಬೇಜಾನಿದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಹತ್ರ ಇನ್ನೂ ಸ್ಟಾಕ್ ಟ್ಯಾಂಕಲ್ಲಿ ಇಕ್ಕಿದ್ದೀವಿ, ಕ್ವಾರಂಟೈನ್ ಮಾಡಿ, ಅದು ತೋರಿಸ್ತೀನಿ ಬನ್ನಿ ಸರ್. ಸರ್ ಎಲ್ಲ ರೀಟೇಲ ಇದು ಹೋಲ್ಸೇಲ ಎಲ್ಲ ಹೋಲ್ಸೇಲೇ ಸರ್. ಇಲ್ಲಿ ನೋಡಿ ಚಿಚ್ಲೆಟ್ ಇದೆ, ಓಕೆ. ಅದೇ ಥರ ಕೆಳಗಡೆ ನೋಡಿ ಎಷ್ಟೇ ಗೋಲ್ಡ್ಗಳೈತೆ, ಓಕೆ. ಎಲ್ಲ ದೊಡ್ಡ ಸೈಜ್ಗಳು ಸರ್. ಇವೆಲ್ಲ ಎಷ್ಟು ಆಗುತ್ತೆ ಪೇರು ಸರ್? ಇದೆಲ್ಲ ನಿಮಗೆ ರೇಟ್ ವೈಸ್ ಹೇಳಕ್ ಹೋಗಲ್ಲ ಸರ್, ಯಾಕಂದ್ರೆ ನಾವು ಒಂದು ರೇಟ್ ಹೇಳ್ಬಿಟ್ಟು ಈ ಸತಿ ಕಡಿಮೆ ಇರುತ್ತೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಇದ್ರೆ ಮನ್ಸು ಕಷ್ಟ ಆಗುತ್ತೆ ಎಲ್ಲರಿಗೂ. ಬರೊಂದು ಬಂದು ನೀವು ವೀಡಿಯೋಲಿ ಒಂದು ಮಾತಾಡಿದ್ರಿ, ಇಲ್ಲಿ ಬಂದ ಮೇಲೆ ಒಂದು ರೇಟ್ ಹೇಳ್ತೀರ ಅಂತ. ಅದಕ್ಕೋಸ್ಕರ ಬಂದ ಮೇಲೆ ನಾವು ರೀಸನಬಲ್ ಆಗಿ ಕೊಡ್ತೀವಿ, ಎಲ್ಲರ ಅಂಗಡಿಗಿಂತ ರೀಸನಬಲ್ ಆಗಿರುತ್ತೆ. ನಾರ್ಮಲ್ ಶಾಪಿಂದ ರೀಸನಬಲ್ ಇದ್ದೇ ತುಂಬಾ ತುಂಬಾ ರೀಸನಬಲ್ ಆಗಿದೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಹೆಸರು ಹೇಳ್ಕೊಂಡು ಬಂದ್ರೆ ಇನ್ನಷ್ಟು ಚೀಪ್ ಕೊಡ್ತೀವಿ. ಓಕೆ ಸರ್, ಇದು ಯಾವ್ದು? ಸರ್ ಇದು ಚಿಚ್ಲೆಟ್ ಇದು, ಓಕೆ. ಇದು ನೋಡಿ, ಇದು ಬಂದು ಫಿಲ್ಮೆಂಟ್ ಬಾರ್ಬ್ ಅಂತಾರೆ ಇದಕ್ಕೆ, ಓಕೆ. ಅದೇ ಥರ ಏಂಜಲ್ ಇದೆ, ಓಕೆ. ಆಲ್ಬಮ್ ರೈನ್ಬೋ ಶಾರ್ಕ್ ಅಂತಾರೆ ಇದಕ್ಕೆ, ಓಕೆ. ಸರ್ ಕೆಳಗಡೆ ಇದೆಯಲ್ಲ ಇದು ಫುಲ್ ಬ್ಲ್ಯಾಕ್ ಮತ್ತೆ ಗೋಲ್ಡ್ ಸರ್? ಮಾಲೀಸ್ ಅದು, ಮಾಲೀಸ್ ಅದು, ಹೌದೌದು, ಓಕೆ. ಅದೇ ಥರ ಇದು ಎಸ್ಕೆ ಗೋಲ್ಡ್ ಐತೆ ಇಲ್ಲಿ ರೆಡ್ ಆ್ಯಂಡ್ ವೈಟು. ಇವೆಲ್ಲ ನಾರ್ಮಲ್ ಫಿಶಸ್ ನೋಡಿರ್ತೀವಿ ನಾವು, ಹೌದೌದು. ಇದೆಲ್ಲ ರೆಗ್ಯುಲರ್ ಇವಾಗ ಆಚೆ ಕಡೆ ಇದೆಲ್ಲ ಸರ್, ಇನ್ನೂ ಸುಮಾರು ಐತೆ, ಓಕೆ. ಇವಾಗ ಇದು ಅದೆಲ್ಲ ಬಂದು ನಾನು ಒಂದೊಂದಾಗಿ ತೋರಿಸ್ಬೋದಾಯ್ತು. ಇವಾಗ ನಾಲ್ಕೈದು ಅವರ್ ಆಗುತ್ತೆ, ತುಂಬ ಒಂದು ಅರ್ಧ ಅವರ್ ಒಂದು ಅವರ್ ಮೇಲೆ ಆಗುತ್ತೆ. ಹೌದು ಸರ್. ಇದು ಯಾವ್ದು? ಇದು ಏಂಜಲ್ ಸರ್. ಇದು ಇದು ಏಂಜಲ್ ಇದು, ಹೌದೌದು, ಓಕೆ. ಇವೆಲ್ಲ ಜೊತೆಗೆ ಇಡ್ಬೋದಲ್ವಾ ಬೇರೆ ಫಿಶ್? ಹೌದು ಸರ್, ಇದೆಲ್ಲ ಫ್ರೆಂಡ್ಲಿ ಮೀನು. ಇದು ಫ್ರೆಂಡ್ಲಿ ಮೀನು, ಹಾರ್ಮ್ಫುಲ್ ಮೀನು ನಾವು ಹೇಳ್ಬಿಡ್ತೀವಿ. ಇದು ಇದು ಚಿಕ್ಲೆಟ್ ಅಲ್ಲ, ಹಾರ್ಮ್ಫುಲ್ ಮೀನು, ಓಕೆ. ಈ ವೆರೈಟಿ ಸಪ್ರೇಟ್ ಆಗಿ ಇಕ್ಬೇಕು, ಈ ವೆರೈಟಿ ಸಪ್ರೇಟ್ ಆಗಿ ಇಕ್ಬೇಕು. ನಿಮ್ಮ ಹತ್ರ ತಗೊಳಕ್ ಬಂದ್ರೆ ನೀವು ಹೇಳ್ತೀರಾ ಸರ್ ಇದೆಲ್ಲ ಹಿಂಗಿಲ್ಲ ಇಕ್ಬೇಕಂತ ಸಜೆಸ್ಟ್ ಮಾಡ್ತೀವಿ ನಾವು. ಹೌದಾ, ಓಕೆ ಸರ್. ನಿಮ್ಮ ಹತ್ರ ಫೈಟರ್ಸ್ ಎಲ್ಲ ಸಿಗುತ್ತಾ? ಎಲ್ಲ ಸಿಗುತ್ತೆ ಸರ್, ಫೈಟರ್ ಎಲ್ಲ ಸಿಗುತ್ತೆ, ಓಕೆ. ಫೀಮೇಲ್ ಮೇಲ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಫೈಟರ್. ಫುಡ್ಡು ಎಲ್ಲ ನೀವೇ ಹೇಳ್ತಾ ಇದಕ್ಕೆ ಇದೇ ಹಾಕಿ? ಹೌದೌದು ಸರ್, ನಾವು 99% ಬರೀ ಫಿಶಸ್ ಹೋಲ್ಸೇಲ್ ಮಾಡ್ತಾ ಇದ್ದೀವಿ. ಅಕ್ಸೆಸರೀಸ್ ಏನ ಬೇಕು ಮೇಜರ್ ಆಗಿ ಯಾವ್ರ ಹತ್ರ ಸಿಗಲಿಲ್ಲ ಅದು ಬೇಕೇ ಬೇಕು ಅಂದ್ರೆ ನಾ ತರ್ಸ್ಕೊಡ್ತೀವಿ. ನೀವೇ ತರ್ಸ್ಕೊಡ್ತೀವಿ? ಹೌದು. ಈಗ ಯಾರಾದ್ರೂ ಬೇಸಿಕ್ ಇಂದ ಒಂದು ಫಿಶ್ ಟ್ಯಾಂಕ್ ಬಿಲ್ಡ್ ಮಾಡ್ತಿದೀವಿ ನಾವು ಅಂದ್ರೆ ಒಂದು ಅದು ಅದು ಕೊಡ್ತೀವಿ ಸರ್. ಅದು ಅದು ಕೊಡ್ತೀವಿ. ಸದ್ಯಕ್ಕೆ ಇವಾಗ ನಾವು ಮೊದಲು ಎಲ್ಲ ಇಟ್ಟು ಮೇಂಟೈನ್ ಮಾಡ್ತಾ ಇದ್ವಿ, ಇವಾಗ ಬರೀ ಫಿಶ್ ಹೋಲ್ಸೇಲ್ ಮಾಡೋದ್ರಿಂದ ಅದೆಲ್ಲ ಕಡಿಮೆ ಮಾಡಿದ್ವಿ, ಬೇಕಂದ್ರೆ ಕೊಡ್ತೀವಿ. ಓಕೆ, ನೋಡೋದಲ್ಲ ಈ ನಿಮಗೆ ಬೇಸಿಕ್ ಆಗಿ ಒಂದು ಫಿಶ್ ಟ್ಯಾಂಕ್ ಬಿಲ್ಡ್ ಮಾಡೋದ್ರಿಂದ ಒಂದು ಕಂಪ್ಲೀಟ್ ಇಂಪೋರ್ಟೆಡ್ ಫಿಶಸ್ಸು ಡಿಫ್ರೆಂಟ್ ಆಗಿರೋ ಎಲ್ಲ ಥರ ಫಿಶಸ್ಸು ಏನು ಬೇಕು ಅಂದ್ರೂ ಸವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮಗೆ ಲೊಕೇಶನ್ ಬೇಕು ಅಂದ್ರೂ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸರ್ ಇದು ಯಾವ ಏರಿಯಾ ಹೇಳ್ಬಿಡಿ ನೀವು? ಸರ್ ಬಾಣಸೋಡಿ ಸರ್. ಇದು ಶಾಪ್ ನೇಮು ಹೇಳ್ಬಿಡಿ ಸರ್. ಎಸ್ಕೆ ಪೆಟ್ಸ್ ಆ್ಯಂಡ್ ಅಕ್ವೇರಿಯಂ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ಬಂದು ನಮ್ಮ ಚಾನಲಿಂದ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಕಮ್ಮಿ ಸಿಗುತ್ತೆ. ಸೊ ಶಾಪ್ಗೆ ವಿಸಿಟ್ ಮಾಡಿ, ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ನೀವು ಈ ಥರ ಯಾವುದಾದ್ರು ಫಿಶಸ್ ನೋಡಿದ್ದೀರಾ, ಅಷ್ಟೊಂದು ಮರೈನ್ ಲೈಫ್ ಎಲ್ಲ ನೋಡಿದ್ದೀರಾ, ಆ ಥರ ಡಿಫ್ರೆಂಟ್ ಫಿಶಸ್ಸು ಅವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವೀಡಿಯೋ ಸಿಗೋಣ, ಬಾಯ್.